ಈ ಕುರಿತು ಮಾತನಾಡುವುದಕ್ಕೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ. ಭರತ್ ಶೆಟ್ಟಿ ಅವರೇ, ಈಗ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಸದಸ್ಯರ ಹೇಳಿಕೆಗಳನ್ನ ನೀವು ಗಮನಿಸಿರಬಹುದು. ಒಂದ್ ರೀತಿ ಪ್ರಚೋದನಾಕಾರಿ ಭಾಷಣ ಮಾಡೋದು, ಸಿನಿಮಾ ಡೈಲಾಗ್ ಗಳನ್ನ ವೈಲೆನ್ಸ್ ವೈಲೆನ್ಸ್ ಅಂತ. ಸೊ ಏನ್ ಹೇಳ್ತೀರಿ ಸರ್ ಈ ಬೆಳವಣಿಗೆಯ ಬಗ್ಗೆ? ವಿಧ್ವಂಸಕ ಮನಸ್ಥಿತಿ ಅವರು ಇವರಲ್ಲ, ಐ ಶುಡ್ ನಾಟ್ ಬಿ ಇವನ್ ಕಮೆಂಟಿಂಗ್. ಅವ್ರಿಗೆ ಏನಾಗಿದೆ ಅಂತ ಪೊಲಿಟಿಕಲ್ ಸ್ಪೇಸ್ ಇಲ್ಲ ಸ್ಟೇಟ್ ಅಲ್ಲಿ. ಪೊಲಿಟಿಕಲ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಇಂತಿಂತ ಅವಕಾಶಗಳೆಲ್ಲಾದ್ರೂ ಸಿಕ್ಕಿದ್ರೆ ಅದ್ರ ಮೇಲೆ ಹಾರ್ಕೊಂಡು ಅಲ್ಲಿರುವಂತ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡ್ಲಿಕ್ಕೆ ನೋಡ್ತಾರೆ. ಎಲ್ಲೋ ಕೂತ್ಕೊಂಡು ಏನೋ ಡೈಲಾಗ್ ಅನ್ನ ಬಿಟ್ಟು ಸ್ಥಳೀಯ ಮುಸಲ್ಮಾನರು ಸ್ಥಳೀಯ ಹಿಂದೂಗಳು ಕೂತ್ಕೊಂಡು ಅದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಏನೋ ಒಂದ್ ಕಡೆ ಏನೋ ಒಂದ್ ಸರಿ ಮಾಡುವ ಪ್ರಯತ್ನ ಆಗ್ತಾ ಉಂಟು. ಆದ್ರೆ ಇವರು ಎರಡ್ ತಿಂಗಳಿಂದ ಏನ್ ಸಮಸ್ಯೆ ಇಲ್ಲ, ಎರಡ್ ತಿಂಗಳ ಹಿಂದೆ ಆಗಿದಂತ ವಿಷಯ ಒಬ್ಬಸ ಏನು ಮಾತಾಡ್ಲಿಲ್ಲ. ಈಗ ಎಲ್ಲರೂ ಸಹ ಟಿವಿಯಲ್ಲಿ ಅವ್ರು ಇವರು ಕೇಳ್ತಾ ಇದಾರೆ ಅಂತ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಐ ಡೋಂಟ್ ಇವನ್ ವಾಂಟ್ ಟು ಕಮೆಂಟ್. ಅವರು ಪೊಲಿಟಿಕಲ್ ಸ್ಪೇಸ್ಗೋಸ್ಕರ ಅವರು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಸ್ಪೇಸ್ ಅನ್ನ ಇವ್ರು ಕಿತ್ಕೊಳ್ತಾ ಇದ್ದಾರೆ, ಇವ್ರ ಸ್ಪೇಸ್ ಅನ್ನ ಅವ್ರು ಕಿತ್ಕೊಳ್ತಾ ಇದ್ದಾರೆ. ನೋಡುವೆ ಇಲ್ಲಿ ಸಮಾಜದಲ್ಲಿರುವ ಶಾಂತಿ ಭಂಗ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲ. ಸ್ಥಳೀಯ ಮುಸಲ್ಮಾನರು ಮತ್ತು ಹಿಂದೂಗಳು ಇಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆದ್ರೆ ಈ ರೀತಿ ಇವರೆಲ್ಲ ಬೇಡದಿದ್ದನ್ನ ಪ್ರಚೋದನಕಾರಿ ಭಾಷಣ ಮಾಡಿ ಇದಕ್ಕೆ ನಾನು ಅದೇ ರೀತಿಯಲ್ಲಿ ನಾನು ಉತ್ತರ ಕೊಟ್ರೆ ಮತ್ ಮತ್ತೊಂದು ಸ್ಟಾರ್ಟ್ ಆಗ್ತದೆ. ನಾ ಜವಾಬ್ದಾರಿನ ಅರ್ಥಕೊಂಡು ನಾನು ಇವರು ಬೊಗಳ್ತಾರ ಅಂತ ನಾನು ಬೊಗಳಲಿಕ್ಕೆ ಸಿದ್ಧನೇ ಇಲ್ಲ. ಹಾಗಾಗಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಟೂ ಮಚ್ ಆನ್ ದಿಸ್. ಮಾಮೂಲ ಪ್ರಶ್ನೆ ಸರಿ ಇಲ್ಲ. ಇವರಿಗೆ ಯಾಕೆ, ಇವರ ನಂಬಿಕೆಗಳಿಗೆ ಹತ್ತು ಹಲವಾರು ನಂಬಿಕೆಗಳು ಉಂಟು, ಅದನ್ನೆಲ್ಲ ನಾನು ಮಾತಾಡ್ತಾ ಕೊಟ್ರೆ ಆಗ್ತದ? ಅವರಿಗೆ ಬೇಡವಾದ ವಿಷಯದಲ್ಲ. ಕರೆಕ್ಟ್ ನೋಡಿ ಸರ್, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಂಗೆ ಹರಡೋದು, ಅದರ ಇನ್ಫ್ಲೂಯೆನ್ಸ್ ಇನ್ನೊಬ್ಬರ ಮೇಲೆ ಆಗೋದು, ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಆಗೋದು, ಇದೆಲ್ಲ ಬೇಕಾ? ಆರಂಭದಲ್ಲೇ ಇದಕ್ಕೆ ಕಡಿವಾಣ ಹಾಕ್ಬೇಕಾಗತ್ತೆ ಸರ್. ಯಾಕಂದ್ರೆ ಬಹಳ ಸೂಕ್ಷ್ಮ ವಿಚಾರ, ಧರ್ಮದ ವಿಚಾರ ಬಂದಾಗ ಬಹಳ ಸೂಕ್ಷ್ಮ ವಿಚಾರ, ಅದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಇಂಥವ್ರು ಏನೇನು ಸಣ್ಣ ಸಣ್ಣ ಕಿಡಿ ಹೊತ್ತಿಸಿ ಅದೇ ನಾಳೆ ದೊಡ್ಡದಾಗ್ಬಿಡುತ್ತೆ. ಏನಾಗಿದೆ ಅಂತ ಇಂಥವ್ರಿಗೆ ಕೇರಳ ಬ್ರೀಡಿಂಗ್ ಗ್ರೌಂಡ್ ಆಗಿದೆ ಇಂಥ ಮನಸ್ಥಿತಿ ಅವರಿಗೆ. ನನ್ನ ಮಗು ಹತ್ರ ಮೊನ್ನೆ ಏನೋ ಡೈಲಾಗ್ ಹೊಡಿಸಿದ್ರು ಇವರೇ, ಹಿಂದೂಗಳನ್ನ ಮುಸಲ್ಮಾನರನ್ನ ನೀವು ರೆಡಿ ಆಗಿರಿ, ನಿಮ್ಮ ಮರಣ ನಿಮ್ಮ ನಿಮ್ಮನ್ನೆಲ್ಲ ಕೊಲ್ತೇವೆ ಅನ್ನುವಂತ ಮಾತನ್ನ ಎಸ್ಡಿಪಿ ಅವರೇ, ಇದೇ ಎಸ್ಡಿಪಿ ಅವರು ಮಾತಾಡ್ತೀವಿ ಒಂದು ಹೆಣ್ಣು ಸಣ್ಣ ಮಗು ಹತ್ರ ಜೈಕಾರ ಏನೆಲ್ಲ ಘೋಷಣೆಗಳನ್ನ ಕೂಗ್ಸಿದ್ರು. ಒಬ್ಬನೇ ಒಬ್ಬ ಅದನ್ನ ಖಂಡಿಸುವುದಾಗ್ಲಿ, ಅದು ಸರಿಯಲ್ಲ ಅಂತದಾಗ್ಲಿ, ಅಥವಾ ಕಾಂಗ್ರೆಸ್ ಲೀಡರ್ ಜೆ ಡಿ ಎಸ್ ಲೀಡರ್ ಎಸ್ಡಿಪಿ ಲೀಡರ್ ಇದೇ ಇದರಲ್ಲೇ ಆಗಿ ಕೇರಳದಲ್ಲಿ ಆಗಿದ್ದು ಒಂದು ಒಬ್ಬ ತುಟ್ಟಿ ಪಿಟಕನ್ನಿಲ್ಲ ಅಂದ್ರೆ ಎದೆಕಾರಿಕೆ ಇಲ್ಲ, ಹೆದರಿ ಸಾಯ್ತಾರೆ ಇವರೆಲ್ಲ ಓಟ್ ಬ್ಯಾಂಕಿಗೆ. ಹೇಸಿಗೆ ಆಗ್ತದೆ ಮಾತಾಡ್ಲಿಕ್ಕೆ, ಮಾತಾಡ್ಲಿ ಅಲ್ಲ ಇವ್ರು ಸೆಕ್ಯುಲರ್ ಸೆಕ್ಯುಲರ್ ಹೇಳಿದ್ರೆ ಒಂದೇ ತಗಡಿಯಲ್ಲಿ ತೂಗಿ ನೋಡ್ಲಿ ಅಲ್ಲ, ಯಾಕೆ ಅವ್ರಿಗೆ ಒಂದು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾತಾಡ್ಲಿ. ಒಬ್ಬ ಮಾತಾಡುದಿಲ್ಲ ಇಲ್ಲಿ ತಾಂಬೂಲ ಪೂಜೆ ಅಂದ್ರು ಕೂಡ ಅಲ್ಲಿ ಎಚ್ ಡಿ ಕೆಗೆ ಮೈಸೂರಲ್ಲಿ ಸ್ಟಾರ್ಟ್ ಆಗ್ತದೆ, ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆಲ್ಲ ಕೂತ್ಕೊಂಡು ಸ್ಟಾರ್ಟ್ ಆಗ್ತದೆ. ಸಮಸ್ಯೆ ಇರೋದು ನಾವು ಸ್ಥಳೀಯರಲ್ಲಿ, ಸ್ಥಳೀಯರಿಗೆ ಗೊತ್ತುಂಟು, ಸ್ಥಳೀಯ ಮುಸಲ್ಮಾನರು ಸ್ಥಳೀಯ ಹಿಂದೂಗಳು ಅದೇನಂತ ನೋಡ್ತಾರೆ. ಇಲ್ಲೋ ಕೂತ್ಕೊಂಡು ಇವರು ಡೈಲಾಗ್ ಬಿಟ್ಕೊಂಡು ಇಲ್ಲಿ ಕೋಮ ಪ್ರಚೋದನೆ ಮಾಡುದನ್ನ ನಿಲ್ಸ್ಬೇಕು. ಸ್ವಲ್ಪ ಜವಾಬ್ದಾರಿಯಿಂದಾಗಿ ಸ್ವಲ್ಪ ನೋಡ್ಕೊಳ್ಳಿ ಕಲ್ತರು ಒಳ್ಳೇದು ಇವರೆಲ್ಲ. ಕರೆಕ್ಟ್ ಕರೆಕ್ಟ್. ಧನ್ಯವಾದ ಭರತ್ ಶೆಟ್ಟಿ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.